ಸರ್, ಈಗಾಗಲೇ ನಾವು ಒಂದು 3-4 ದಿನದಿಂದ ರಿಜಿಸ್ಟ್ರೇಷನ್ ಆಗಿ ಪರ್ಚೇಸಿಂಗ್ ರಿಜಿಸ್ಟ್ರೇಷನ್ ಆಗ್ತಾ ಇತ್ತು ಕೊಬ್ಬರಿದು. ಇಡೀ ನಮ್ಮ ರಾಜ್ಯಾದ್ಯಂತ ಇವಾಗ 62,000 ಮೆಟ್ರಿಕ್ ಟನ್ನು ಪರ್ಚೇಸ್ ಆಗಿದೆ ಸರ್. ಅದರಲ್ಲಿ ರೈತರುಗಳ ಆಕ್ರೋಶ ಏನು ಅಂದರೆ, ನಾನು ಇದಾಗಲೇ ಹೇಳಿದ್ದೆ 3 ತಿಂಗಳಿಂದನೆ, ರೈತರುಗಳ ಆಕ್ರೋಶ ಏನಂದರೆ ಈ ಬ್ರೋಕರ್ಸ್ಗಳೇನಿದ್ದಾರೆ ಈ 3 ತಿಂಗಳಿಂದೆ ಏನು ಪರ್ಚೇಸ್ ಮಾಡಿದರು, ಆಸ್ ದಿಸ್ ಇಸ್ ನಾಟ್ ಅ ಸೆಮಿ ಇದು ಪೆರಿಷಬಲ್ ಕ್ರಾಪ್ ಆಗದಿರೋದ್ರಿಂದ ಇದನ್ನು ಸ್ಟೋರ್ ಮಾಡ್ಬೋದು, ಡ್ರೈ ಕಂಡೀಷನಲ್ಲಿ ಸ್ಟೋರ್ ಮಾಡಿ ಅವರು ಸುಮಾರು 1 ಕ್ವಿಂಟಾಲ್ಗೆ 7,500 ರೂಪಾಯಿ ಹಿಂಗೆ ಖರೀದಿ ಮಾಡಿ ಈಗ ಅದನ್ನೇನು ಮಾಡಿದ್ದಾರೆ, ನೆಫೆಡ್ಗೆ ಬಂದ್ಬಿಟ್ಟು ಅದೇ ಪ್ರಾಡಕ್ಟ್ನ 12,000 ರೂಪಾಯಿಗೆ ವ್ಯಾಪಾರ ಮಾಡಿದ್ದಾರೆ. ಹಾಗಾಗಿ ರೈತರಿಗೆ ಡೈರೆಕ್ಟಾಗಿ ಇದರಲ್ಲಿ ಬೆನಿಫಿಟ್ ಆಗಿಲ್ಲ ಅನ್ನೋ ಒಂದು ಭಾವನೆ ರೈತರಲ್ಲಿ ನಡೀತಾರ ಅಂತ ಚರ್ಚೆ ಇದು. ಅದರಲ್ಲಿ ನೆಫೆಡ್ ಅಧಿಕಾರಿಗಳು ಕೆಲವರು ಭಾಗಿಯಾಗಿದ್ದಾರೆ ಅನ್ನೋದು ಒಂದು ಮಾಹಿತಿ ಬಂದಿದೆ. ಸೊ ಹಾಗಾಗಿ ಈಗ ಮತ್ತೊಮ್ಮೆ ಟೈಮ್ ಎಕ್ಸ್ಟೆನ್ಷನ್ ಮಾಡಬೇಕು, ಒಂದು ಟೈಮ್ ಎಕ್ಸ್ಟೆನ್ಷನ್ ರಿಜಿಸ್ಟ್ರೇಷನ್ಗೆ ಒಂದು ಟೈಮ್ ಎಕ್ಸ್ಟೆನ್ಷನ್ ಮಾಡಬೇಕು, ಮತ್ತೆ ಏನು ಮಾರ್ಕೆಟ್ ಅಲ್ಲಿ ಸುಮಾರು 60,000 ಮೆಟ್ರಿಕ್ ಟನ್ ಇದೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 50,000-55,000 ಮೆಟ್ರಿಕ್ ಟನ್ನ ಪರ್ಚೇಸ್ ಮಾಡೋ ಅಂತ ನಿಟ್ಟಲ್ಲಿ ನೆಫೆಡ್ ಮುಂದಾಗಬೇಕು ಅನ್ನೋದು ಒಂದು ಮನವಿ. ಎರಡನೇದು, ಯಾರ್ಯಾರು ಇದರಲ್ಲಿ ಭ್ರಷ್ಟಾಚಾರದ ಒಳಗಡೆ ಆಗಿದ್ದಾರೆ, ಯಾರು ಅಧಿಕಾರಿಗಳಿರ್ಬೋದು ಬ್ರೋಕರ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ತನಿಖೆಯಾಗಿ ಸೂಕ್ತ ಕ್ರಮ ಕೇಂದ್ರ ಸರ್ಕಾರದವರು ತಗೊಳ್ಬೇಕು ಅಂತ ಒಂದು ಮನವಿ ಮಾಡಿದ್ದೀನಿ ಸರ್. ಓಕೆ, ಮುಖ್ಯವಾಗಿ ಮತ್ತೆ ರೈಲ್ವೆಯಲ್ಲಿ ಹಾಲೂರಿಗೆ ಸಂಬಂಧಪಟ್ಟ ಹಾಗೆ ಸ್ಟಾಪೇಜ್ ಬಗ್ಗೆ ಮನವಿಯನ್ನು ಮಾಡ್ಕೊಂಡಿದ್ರು, ಇದಕ್ಕೆ ನೋಟಿಫಿಕೇಶನ್ ಕೂಡ ಆಗಿದೆ ಸರ್. ಇದು ಸುಮಾರು ನಾನು MP ಆದ್ಮೇಲಿಂದ, ನಾನು MP ಆಗಿಂದ ಮುಂಚೆನೂ ಬಹಳಷ್ಟು ಹೋರಾಟ ನಡೆದಿತ್ತು. ನಾನು MP ಆದ್ಮೇಲಂತೂ 4 ವರ್ಷ ಸತತವಾಗಿ ಹಾಲೂರು ತಾಲೂಕಿನ ಜನ ನನಗೆ ಇದೊಂದು ಮನವಿ ಇಡೋರು, ನೀವೆಲ್ಲ ಮಾಡಿದ್ದೀರಾ, ಇದೊಂದು ನಮಗೆ ರೈಲ್ವೆದೊಂದು ನಿಲ್ದಾಣ ಇದೆ, ಅಲ್ಲಿ ಟ್ರೈನ್ ನಿಲ್ಲ ಅಂತ ಒಂದು ಫೆಸಿಲೇಟ್ ಮಾಡಿಕೊಡಿ ಅಂತ ಕೇಳಿದರು. ನಾನು ಹಲವಾರು ಬಾರಿ ಪ್ರಶ್ನೆ ಬರೆದಿದ್ದೆ. ಇವತ್ತು ನನ್ನ ಪ್ರಕಾರ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ತಂಗಾಗಿದೆ. ನಾನು ರೈಲ್ವೆ ಮಂತ್ರಿಯವ್ರನ್ನೂ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅಶ್ವಿನ್ ಜಿ ಅವರು ನಮಗೆ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ರು, ನಾನು ಮಾಡಿಸೇ ಮಾಡಿಸ್ತೀನಿ ಅನ್ನೋ ಒಂದು ಭಾವನೆಯಲ್ಲಿ ಚರ್ಚೆ ಮಾಡಿದರು. ಹೋದ 2 ವಾರದಿಂದ ನಾವು ಹುಬ್ಳಿಗೆ ಹೋಗಿ GM ಸರ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಅವರು ಕೂಡ ನಮಗೆ ಪಾಸಿಟಿವ್ ನೋಟ್ ಆಗಿ ಇದು ಕೊಟ್ಟಿದ್ರು. ಈಗ ನಮ್ಮೆಲ್ಲರ ಹೋರಾಟಕ್ಕೆ ಮತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ HD ದೇವೇಗೌಡರು ಸಾಹೇಬರು, ರೇವಣ್ಣ ಸಾಹೇಬರು, ಮತ್ತೆ ನಾನು ಕೂಡ ಅದರಲ್ಲಿ ಪಾತ್ರವಾಗಿ ನಾನು ಹೋರಾಟ ಮಾಡಿದ್ದೀನಿ. ಹಾಗಾಗಿ ಹೋರಾಟ ಮಾಡಿ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಹಾಲೂರು ತಾಲೂಕಿನ ಜನತೆ ಅವರೆಲ್ಲರ ಆಶೀರ್ವಾದ ಮತ್ತು ಶಕ್ತಿ ಮೇಲೆ ಇವತ್ತು ಈ ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ. ಹಾಗಾಗಿ 12ನೇ ತಾರೀಕಿಂದ ಟ್ರೈನ್ ನಿಲ್ದಾಣ ಆಗುವಂತ ಎಲ್ಲ ನೋಟಿಫಿಕೇಶನ್ಗಳು ಕೂಡ ಆಗಿದೆ ಇವಾಗ. ಸೊ ಹಾಗಾಗಿ ಅದು ಟೆಕ್ನಿಕಲ್ ಆಸ್ಪೆಕ್ಟ್ ಇತ್ತು, 12ನೇ ತಾರೀಕಿಂದ ನೋಟಿಫಿಕೇಶನ್ ಆಗಿದೆ. ಸೊ 12ನೇ ತಾರೀಕಿಂದ ಟ್ರೈನ್ ಇಲ್ಲ ಅಂತ ಕೆಲಸ ಆಗುತ್ತೆ ಸರ್. ಸಂಸತ್ನ ಇವತ್ತು ಕೊನೆಯ ಅಧಿವೇಶನ, ಜೊತೆಗೆ ಮೋದಿ ಸರ್ಕಾರ ನೇತೃತ್ವ ಸರ್ಕಾರದ 2.0 ಕೊನೆಯ ದಿನ ಅಧಿವೇಶನ ನಡೀತಾ ಇದೆ. ರಾಮಮಂದಿರ ವಿಚಾರದಲ್ಲೂ ಕೂಡ ಚರ್ಚೆ ಆಯಿತು, ಜೊತೆಗೆ CA ವಿಚಾರವೂ ಕೂಡ ಇವತ್ತು ಚರ್ಚೆ ಆಗಿದೆ. ಇದನ್ನು ತಾವು ಹೇಗೆ ನೋಡ್ತೀರಿ ಅಂತ ಸರ್? ಈಗ ಹಲವಾರು ವಿಚಾರಗಳು ಚರ್ಚೆ ನಡೀತಾ ಇದೆ, ಇವಾಗ ಇನ್ನೂ ಭಾಷಣ ನಡೀತಾ ಇದೆ. ನಾನು ಅದನ್ನೇ ಕೇಳ್ಪಟ್ಟೆ, ಅಮಿತ್ ಶಾ ಅವರು ಕೂಡ ಹೇಳಿರೋವಂಥದ್ದು, ನಾವು ಚುನಾವಣೆಗಿಂತ ಮುಂಚೆನೇ ನಾವು CAನ ಕ್ಯಾಬಿನೆಟಲ್ಲಿ ಇಟ್ಟು ಪಾಸ್ ಮಾಡೋ ಅಂತ ಕೆಲಸನ ಮಾಡ್ತೀವಿ ಅಂತ. ಇಂಟರ್ಮೀಡಿಯೇಟ್ ಕ್ಯಾಬಿನೆಟ್ ಡಿಸಿಷನ್ಸ್ನ ತಗೊಳ್ಬೋದು, ತಗೊಂಡ ನಂತರ 6 ತಿಂಗಳಲ್ಲಿ ಫ್ಲೋರ್ ಹೌಸ್ಗೆ ಬರಬೇಕಾಗತ್ತೆ. ಸೊ ಹಾಗಾಗಿ ಫ್ಲೋರ್ ಹೌಸಲ್ಲೂ ಪಾಸ್ ಮಾಡೋ ಅಂತ ಇದನ್ನ ನಿಟ್ಟಲ್ಲಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಅದು ಒಂದು ಚರ್ಚೆ ನಡೆದಿದೆ. ಪ್ಲಸ್ ಜೊತೆಗೆ ಹಲವಾರು ವಿಚಾರಗಳನ್ನೂ ಚರ್ಚೆ ಮಾಡಿದ್ದಾರೆ. ಇವತ್ತು ರಾಮ ಮಂದಿರ ವಿಶೇಷವಾಗಿ ರಾಮ ಮಂದಿರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇವತ್ತು HD ದೇವೇಗೌಡರು ಸಾಹೇಬ್ರು ಕೂಡ ಅದ್ರ ಬಗ್ಗೆ ಭಾಷಣ ಮಾಡಿ ಉಲ್ಲೇಖ ಮಾಡಿ ರಾಮ ಮಂದಿರದ ಒಂದು ಆ ಯೋಜನೆ ಇವತ್ತು ಎಷ್ಟು ಮಟ್ಟಕ್ಕೆ, ಎಷ್ಟು ಲಕ್ಷಾಂತರ ಜನಕ್ಕೆ ಇವತ್ತು ಅದೊಂದು ಮುಟ್ಟಿದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋ ಅಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಇಡೀ ಭಾರತದಲ್ಲಿ ಅದು ಒಂದು ಸಂಚಲನ, ಯಾಕಂದ್ರೆ 500 ವರ್ಷದ ಒಂದು ಘಟನೆನ ಇವತ್ತು ನಾವು ಅದನ್ನ ಸತ್ಯ ಮಾಡ್ತಾ ಇದೀವಿ ಅನ್ನೋದಾದ್ರೆ ಅದೊಂದು ನಮಗೆಲ್ಲರಿಗೂ ಒಂದು ವಿಶೇಷವಾದ ದಿನ ಅದು. ಹಾಗಾಗಿ January 22nd ಯಾರೂ ಕೂಡ ಮರೆಯೋದಕ್ಕಾಗದೆ ಇರೋಂಥ ದಿನ, ನಮ್ಮ ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಮರೆಯೋದಕ್ಕಾಗದೆ ಇರೋಂಥ ದಿನ. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಇವತ್ತು PM ಮೋದಿ ಅವ್ರನ್ನೂ ಕೂಡ ಯಾವ ರೀತಿ ಅವರ ಒಂದು ಶ್ರದ್ಧೆ ಇತ್ತು, ಒಂದು ಇದ್ರ ಬಗ್ಗೆ ಒಂದು ಆ ಕಾರ್ಯಕ್ರಮ ನಡೆಸಿಕೊಡಬೇಕಾದ ಒಂದು ಏನು ಒಂದು ಶ್ರದ್ಧೆ ಇತ್ತು ಅನ್ನೋದ್ರ ಬಗ್ಗೆನೂ ವಿಶೇಷವಾಗಿ ಅವರು ಗಮನ ಹರಿಸೋಂಥ ಕೆಲಸ ಮಾಡಿದ್ದಾರೆ ಭಾಷಣದ ಮುಖಾಂತರ. ಹಾಗಾಗಿ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಕೂಡ ಇನ್ನೂ ಹೆಚ್ಚಿನ ಶಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ದೇವೇಗೌಡರು ಸಾಹೇಬರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮುಖಂಡರುಗಳು ಹಾಗೂ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ಎರಡು ಪಕ್ಷದಲ್ಲೂ ಅಂತೇಳಿ ನಾವು ಚರ್ಚೆ ಮಾಡೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್.